ಪರಿಹಾರ ಪ್ರಜಾಪ್ರಭುತ್ವ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಜಿದ್ದಾಜಿದ್ದಿ ಶ್ರೀನಿವಾಸ ಮೂರ್ತಿಗೆ ಶ್ರೀನಿವಾಸ್ ಸವಾಲ್ ಬಿಜೆಪಿ ಲೆಕ್ಕಾಚಾರ ಏನು ಎಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಎಂ ಎಲ್ ಎರೆ ಶ್ರೀನಿವಾಸ ಮೂರ್ತಿ ಅವರಿಗೆ ಸವಾಲಾಗಿ ಶ್ರೀನಿವಾಸಯ್ಯ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಬಿಜೆಪಿಯಿಂದ ದೊಡ್ಡ ಮಟ್ಟದಲ್ಲಿ ಅಭ್ಯರ್ಥಿಯನ್ನ ಆಗದೆ ಇದ್ರು ಕೂಡ ಹೆಂಗ್ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ ನೋಡೋಣ ಟ್ರಯಲ್ ಅಂತ ಬಟ್ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ನೇರ ಹಣ ನೀರ್ತಕ್ಕಂಥ ಕ್ಷೇತ್ರ ನೆಲಮಂಗಲ ಶ್ರೀನಿವಾಸಯ್ಯ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗ ಸೊ ಬಲವನ್ನ ಕೊಟ್ಟಿದ್ದಾರೆ ಅವರಿಗೆ ಕೊಟ್ಟಿದ್ದಾರೆ ಅಲ್ಲಿ ಮೂಲ ಗಿರ ವಿರೋಧ ಇದೆ ನಾವು ಪಾರ್ಟಿ ಕಟ್ಟಿದಿವಿ ಯಾರು ಬಂದ್ಬಿಟ್ಟ ಕಡೆಗಳಲ್ಲಿ ಟಿಕೆಟ್ ಕೊಟ್ಬಿಟ್ಟವ್ರೆ ಡಿ ಕೆ ಶಿವಕುಮಾರ್ ಇವೆಲ್ಲ ನಡೆಯಲ್ಲ ಅಂತ ಮೂಲ ಕಾಂಗ್ರೆಸ್ಗರ ವಿರೋಧ ಜೆಡಿಎಸ್ ಅಲ್ಲಿ ಯಾವುದೇ ಬಂಡಾಯ ಇಲ್ಲ ಜೆಡಿಎಸ್ ಒಂದ್ ರೀತಿ ಅವ್ರ ಸಾಂಗ್ ಆಗಿ ಹೋಗ್ತಾ ಇದಾರೆ ನೀವು ಹೇಳ್ದಾಗ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಗೆ ಭಿನ್ನ ಮತದ ಕಾಟ ಅದನ್ನ ಶ್ರೀನಿವಾಸ್ ಯಾವ ರೀತಿ ಹ್ಯಾಂಡಲ್ ನೋಡ್ಬೇಕಷ್ಟೇ ಆಮೇಲೆ ಅಲ್ಲಿ ಲೋಕಲ್ ಇರೋ ಕಾರ್ಯಕರ್ತರು ಶೋಷ ದುಡಿದಿರ್ತಾರೆ ವಿಶ್ವಾಸ ತಗಬೇಕು ತಕಳದೆ ನಾನೇ ನಂದೇ ಅಂತ ಗಾಂಚಲಿ ಮಾಡಿದ್ರೆ ಚುನಾವಣೆಗಳಾಗಲ್ಲ ಅದು ದೊಡ್ಡ ಸಮಸ್ಯೆ ಕಾಂಗ್ರೆಸ್ ಕಲ್ಲಿ ನೋಡ್ಬೇಕು ಅಂಡ್ ಎರಡನೇ ವಿಚಾರ ಏನು ಅಂತಂದ್ರೆ ಶತಾಯಗತ ಈ ಕ್ಷೇತ್ರ ಗೆಲ್ಲೇಬೇಕು ಅಂತ ಕುಮಾರಸ್ವಾಮಿ ಪಣ ತೊಟ್ಟವ್ರೆ ನಡೀತಾ ಇದೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಹಿಂಗೆ ಇನ್ನರ್ ಫೈಟ್ ಇದ್ದಂಗೆ ಜೆಡಿಎಸ್ ಅಲ್ಲಿ ಇಲ್ಲ ಇಲ್ಲ ಬಿಜೆಪಿ ನಾಗರಾಜ್ ಕೊಡ್ಲಿಲ್ಲ ಹೊಸ ಮುಖಕ್ಕೆ ಟಿಕೆಟ್ ಕೊಟ್ಟರಲ್ಲಿ ಸೊ ಇದೇನಾಗ್ತಿದೆ ಅಲ್ಲಿ ಬಿಜೆಪಿ ಆಗ ಅವರು ಒಂದಷ್ಟು ವೋಟ್ ಬ್ಯಾಂಕ್ ಇದೆ ನಡೀತಾ ಇದೆ ಬಟ್ ಫೈಟ್ ಬಿಟ್ವೀನ್ ಜೆಡಿಎಸ್ ಹಾಗೂ ಏನಾಗುತ್ತೆ ನೋಡ್ಬೇಕು ಎಸ್ ವಿ ಕೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಶಾಸಕರ್ತಾರೆ ಆಗ್ತಾರೆ ಜೆಡಿಎಸ್ ಅಥವಾ ಕಾಂಗ್ರೆಸ್ ಯಾರು ನಿಮ್ಮ ಕ್ಷೇತ್ರದ ಶಾಸಕ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ತಿಳಿಸಿ ನಮ್ಮ ಕನ್ನಡಕ ಟಿವಿಯ ಒಂದು ಕಳಕಳಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹಾಕ್ಬೇಡಿ ಯಾರು ಎಮ್ ಎಲ್ ಎ ಆಗಿ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಜೊತೆಲಿರ್ತಾರೆ ಅವ್ರಿಗೆ ಓಟ್ ಹಾಕಿ ಎಮ್ ಎಲ್ ಎ ಆಗಿ ಶೋಕಿ ಹಾಕಕ್ಕೆ ಹಾಕಬೇಡಿ ಎಮ್ ಎಲ್ ಎ ಸೇವೆ ಮಾಡೋರ್ಗೋಟ್ ಹಾಕಿ ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಧನ್ಯವಾದ ಎಲ್ಲ ಅಯೋಗ್ಯರೇ ಅನ್ಸರ್ ನೋಟಾಗಿ ಹಾಕಿ ಓಟ್ ಹಾಕಿ ಮಿಸ್ ಮಾಡಬೇಡಿ ಹೌದು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ